ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರಲ್ಲ ಸರ್ ವಾಕ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಅಂದ್ರೆ ದುಡ್ಡು ಮಾಡ್ಕೊಳ್ಳಿ ಮಾಡಿ ಹಾಗೆ ಪಕ್ಕದ ಬೇಕೇನಾದ ಪ್ರೆಸ್ ಮಾಡಿ ಅಂತ ಹೇಳ್ತಾ ಏನಪ್ಪ ವಿಷಯ ಅಂತಂದರೆ ವಿಕ್ರಾಂತ್ ರೋಣ ಆದಮೇಲೆ ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ಅಂತ ಕಿಚಾ ಸುದೀಪ್ ಸರ್ ಅವ್ರದ್ದು ಆಗಿ ಗೊತ್ತಿರಲಿಲ್ಲ ಅದ್ರ ಜೊತೆಗೆ ನಮ್ಮ ಅನೂಪ್ ಭಂಡಾರಿ ಅವರು ಸೊ ಅವ್ರದ್ದು ನೆಕ್ಸ್ಟ್ ಡೈರೆಕ್ಷನ್ ಸಿನಿಮಾ ಸುದೀಪ್ ಸರ್ ಜೊತೆ ಯಾವಾಗ ಅಂತ ಇನ್ನೂ ಯಾವುದು ಕನ್ಫರ್ಮ್ ಇರಲಿಲ್ಲ ಆದರೆ ಅನೂಪ್ ಭಂಡಾರಿ ಅವರು ಇವತ್ತೊಂದು ಪೋಸ್ಟ್ನ ಟ್ವಿಟರಲ್ಲಿ ಹಂಚ್ಕೊಂಡಿದ್ದಾರೆ ಅದನ್ನು ನೋಡ್ತಾ ಇದ್ದಾರೆ ಅನಿಸುತ್ತ ಅನ್ಸು ಅನಿಸ್ತಿದೆ ಕಿಚ್ಚ ಸುದೀಪ್ ಸರ್ ಮತ್ತು ಅನ್ನು ಅವರ ನೆಕ್ಸ್ಟ್ ಒಂದು ಕೊಲಾಬ್ರೇಷನ್ ಸಿನಿಮಾ ಬರ್ತಾ ಇದೆ ಅಂತ ಅತಿ ಶೀಘ್ರದಲ್ಲಿ ಅಂತ ಅನಿಸುತ್ತೆ ತುಂಬ ದೊಡ್ಡದಾಗಿ ಒಂದು ಪ್ಲ ಒಂದು ಏನು ಹೇಳ್ತೀವಂದರೆ ರೆಡಿ ಮಾಡ್ಕೊಂಡಿದ್ದಾರೆ ಒಂದು ಕಥೆಯಾಗ ಮತ್ತು ನಿಮ್ಗೆ ಗೊತ್ತಿರೋಂಗೇನೆ ಅವ್ರು ಪೋಸ್ಟು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಅದರಲ್ಲಿ ಬಿಲ್ಲ ರಂಗ ಭಾಷೆ ಅನ್ನೋದನ್ನು ಲೆಟರ್ಸನ್ನು ಕನ್ನಡದಲ್ಲಿರೋದನ್ನ ಆ ಪದಗಳನ್ನು ಒಂದು ಸ್ವಲ್ಪ ಗ್ಯಾಪ್ನ ಕೊಟ್ಟು ಅದನ್ನು ಬರೆದಿದ್ದಾರೆ ಅವರು ಆ ಒಂದು ಪೋಸ್ಟಲ್ಲಿ ಸೊ ಇದ್ರ ಪ್ರಕಾರ ಅನ್ಕೋಬೋದು ಒಂದು ಬಿಲ್ಲರಂಗ ಭಾಷೆ ಅನ್ನೋ ಒಂದು ಏನು ಕತೆ ಇದೆ ಅದು ಸಿನಿಮಾದ ಮತ್ತೆ ತಿರ್ಗಾ ಅದನ್ನು ಕೈಗೆತ್ಕೊಂತಿದ್ದಾರೆ ಅಂತ ಅಂತ ಹೇಳ್ಬೋದು ಸೊ ಯಾಕಂತಂದರೆ ನೀವಾಗ ಸುದೀಪ್ ಸರ್ ಅದು ನೋಡಿದ್ರು ಕೂಡ ಯಾವುದೋ ಸಿನಿಮಾ ಅನೌನ್ಸ್ ಇಲ್ಲ ಅಂದರೆ ವೇಟ್ ಮಾಡ್ತಾ ಇದ್ದಾರೆ ತುಂಬ ಒಂದು ದೊಡ್ಡ ಒಂದು ಪ್ರಾಜೆಕ್ಟ್ ಏನೇ ಕೈ ಹಾಕಿದ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದು ಆ್ಯಕ್ಚುಲಿ ವಿಕ್ರಾಂತ್ ಹೋಣಕ್ಕಿಂತ ಮುಂಚೆನೇ ಬಿಲ್ಲೆರಂಗ ಭಾಷೆ ಆಗ್ಬೋ ಆಗಬೇಕಾಗಿತ್ತು ಆದರೆ ಅದು ತುಂಬ ಒಂದು ದೊಡ್ಡ ಪ್ರಾಜೆಕ್ಟ್ ಆಗಿರೋ ಆಗಿರೋದ್ರಿಂದ ಅದ್ರ ಹಿಂದೆ ಅಂದರೆ ಪ್ರೀ ಪ್ರೊಡಕ್ಷನ್ ವರ್ಕ್ ತುಂಬ ದೊಡ್ಡ ಮಟ್ಟದಲ್ಲಿ ತಯಾರಿ ನಡೀಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಡಿಲೇ ಮಾಡಿ ವಿಕ್ರಾಂತ್ ರೋಣ ಅನ್ನೋ ಒಂದು ಸಿನಿಮಾನ ಮಾಡಿದ್ರು ರೋಣ ಸಿನಿಮಾ ಆದಕ್ಕೆ ಆಗಿ ಸುಮಾರು ದಿನಗಳಾದರೂ ಕೂಡ ಇನ್ನೂ ಅನೌನ್ಸ್ ಮಾಡೋ ಇರೋದಕ್ಕೆ ಕಾರಣ ಏನಂತಂದರೆ ಒಂದು ಬೇರೆ ಯಾವುದೋ ಒಂದು ಸಿನಿಮಾ ಮಾಡೋದಕ್ಕಿಂತ ಒಂದು ದೊಡ್ಡ ಸಿನಿಮಾನೇ ಮಾಡೋಣ ಅಂತ ಅದಕ್ಕೆ ಅದಕ್ಕೋಸ್ಕರನೇ ಬಿಲ್ಲರಂಗ ಭಾಷಾ ಅನ್ನೋ ಸಿನಿಮಾನ ಮೇ ಬಿ ಕೈಗೆತ್ಕೊತಿದ್ದಾರೆ ಅಂತ ನನಗನ್ಸುತ್ತೆ ಸೊ ಅದ್ರ ಮಧ್ಯೆ ಅಶ್ವಥಮ್ಮ ಅದು ಇದೆಲ್ಲ ಬಂತು ಆಮೇಲೆ ಒಂದು ಕಮರ್ಷಿಯಲ್ ಸಿನ್ಮಾ ಕೂಡ ಮಾಡ್ತೀನಿ ಅಂತ ಸುದೀಪ್ ಸರ್ ಹೇಳಿದರು ನಾನು ಕೇಳಕ್ಕೆ ಹೋದರೆ ಈ ಪೋಸ್ಟ್ ನೋಡಿದ್ದು ಆದಮೇಲೆ ಇವತ್ತಿಗೆ ಸೊ ಅವರು ಅವರು ಆ ಒಂದು ಫೋಟೋ ಹಂಚ್ಕೊಂಡಿರೋದು ನೋಡಿದ್ರೆ ಮತ್ತು ಆ ಒಂದು ಏನು ಬರ್ಕೊಂಡಿದ್ದಾರೆ ಅದನ್ನೆಲ್ಲ ನೋಡ್ತಾ ಇದ್ದರೆ ನನಗನ್ನಿಸ್ತಿರೋದು ಬಿಲ್ಲ ರಂಗ ಭಾಷೆನೇ ಫಸ್ಟು ತೊಗೊಂಡು ಕೈಗೆತ್ಕೊತಾರೆ ಸಿನಿಮಾನ ಅಂತ ಇದೆ ಸೊ ಒಂದು ವೇಳೆ ಈ ಸಿನಿಮಾ ಅನ್ನೋದನ್ನು ಕೈಗೆತ್ಕೊಂಡ್ರೆ ಖಂಡಿತವಾಗಲೂ ಪ್ಯಾನ್ ಇಂಡಿಯಾ ಲೆವೆಲಲ್ಲೇ ಮಾಡ್ತಾರೆ ಸೊ ವಿಕ್ರಾಂತ್ ರೋಣ ಯಾವ ಮಟ್ಟದಲ್ಲಿ ಒಂದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಮಾಡಿದ್ರು ಇದು ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಆಮೇಲೆ ನಾನು ಕೇಳಿಕೊಳ್ಳೋದೇನಂತಂದರೆ ಸುಮಾರು ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ ಯಾಕಂದರೆ ವಿಕ್ರಾಂತ್ ರೋಣ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು ಒಂದು ಹಾಲಿವುಡ್ ಮತ್ತು ಪ್ಯಾನ್ ಅನ್ನೋ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ಒಂದು ವರ್ಲ್ಡ್ನ ಕ್ರಿಯೇಟ್ ಮಾಡಿದರು ಅನ್ನೋ ಒಂದು ವರ್ಡು ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು ಆದರೆ ಎಲ್ಲೋ ಒಂದು ಆ ನಿರೀಕ್ಷೆಗೆ ಅಷ್ಟೊಂದು ಫುಲ್ಫಿಲ್ ಆಗಿಲ್ಲ ಅಂತ ನನಗನ್ಸುತ್ತೆ ಸೊ ಅದಕ್ಕೆ ರಂಗಿತರಂಗ ಒಂದು ಫೇವರ್ ಇದೆ ಮತ್ತು ಸಿಮಿಲಾರಿಟೀಸ್ ಇದೆ ಅಂತ ಅಂದ್ಕೊಂಡು ಅದಕ್ಕೆ ಸುಮಾರು ಕೆಲವು ನೆಗೆಟಿವ್ಸ್ ಸ್ಪ್ರೆಡ್ ಆಯಿತು ಆಮೇಲೆ ಹಿಂದಿನಲ್ಲಿ ಮೇನಾಗಿ ಸುಮಾರು ಜನ ನೆಗೆಟಿವಿಟಿ ಸ್ಪ್ರೆಡ್ ಮಾಡಿದ್ರು ಯಾಕಂದರೆ ಆ ಸಿನಿಮಾ ಆ ಒಂದು ಮಟ್ಟಕ್ಕೆ ಕೆಟ್ಟದಾಗಂತೂ ಇರಲಿಲ್ಲ ಅದನ್ನು ಅಲ್ಲಿ ಆ ಒಂದು ರಿವ್ಯೂಸ್ಗಳೆಲ್ಲ ಬಂತು ಸೊ ಅದಾದಮೇಲೆ ಸಿನಿಮಾ ಟೂ ಹಂಡ್ರೆಡ್ ಕ್ಲೋ ಕ್ರೋರ್ ಪ್ಲಸ್ ಕಲೆಕ್ಷನ್ ಮಾಡ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂತ ಕೂಡ ಇದ್ದರು ಸೊ ಅದ್ರ ಮೇಲೂ ಕೂಡ ಸುಮಾರು ಜನಕ್ಕೆ ಡೌಟ್ಸು ಮತ್ತು ಕ್ಲಾರಿಫಿಕೇಷನ್ ಕೊಡಲಿಲ್ಲ ಸಿನಿಮಾ ತಂಡದವರು ಅಫಿಷಿಯಲ್ ಆಗಿ ಸೊ ಅದೆಲ್ಲ ಆದಮೇಲೆ ಈ ಒಂದು ಚಿತ್ರದ ಮೇಲೆ ಸಿಕ್ಕಾಪಟ್ಟೆ ಒಂದು ದೊಡ್ಡ ನಿರೀಕ್ಷೆಗಳಿದ್ದಾವೆ ಅಭಿಮಾನಿಗಳದ್ರಲ್ಲಾಗಿರ್ಬೋದು ಮತ್ತು ಚಿತ್ರರಂಗದಲ್ಲಿರುವಂಥ ಫ್ಯಾನ್ಸ್ಗಳದ್ರಾಗಿರ್ಬೋದು ಯಾಕಂದರೆ ಕನ್ನಡ ಸಿನಿಮಾ ಚಿತ್ರರಂಗ ನೋಡ್ತಾ ಬಂದರೆ ನೀವು ಸುಮಾರು ಒಳ್ಳೊಳ್ಳೆ ಸಿನಿಮಾಗಳು ಕೂಡ ಇದ್ದಾರೆ ಚಾರ್ಲಿ ಅದರಾಗಿರ್ಬೋದು ಇವಾಗ ಕಾಂತಾರ ಅಂತೂ ಮಾತೇ ಆಡೋಂಗಿಲ್ಲ ಆ ಸಿನಿಮಾಗೆ ಐ ಥಿಂಕ್ ಇನ್ನು ಕಾಂತಾರ ಟೂ ಅಥವಾ ಕಾಂತಾರ ಪ್ರೀಕ್ವೆಲ್ ಏನಿದೆ ಅದ್ರ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ ಅದೇ ರೀತಿಯಲ್ಲಿ ಸುದೀಪ್ ಸರ್ ಅಂತ ಒಬ್ಬ ದೊಡ್ಡ ನಟನ ಹಾಕೊಂಡು ಸಿನಿಮಾ ಮಾಡೋದು ಅಂತಂದರೆ ಸಾಮಾನ್ಯದ ಎಲ್ಲ ಅದನ್ನು ರೀಚ್ ಮಾಡೋದಿದೆಯಲ್ಲ ಮತ್ತು ಅದು ತುಂಬ ಕಷ್ಟದ ವಿಚಾರ ಹೇಳಬೇಕು ಅಂತಂದರೆ ಆಮೇಲೆ ಯಶ್ ಅವ್ರದ್ದು ನೆಕ್ಸ್ಟ್ ಸಿನಿಮಾ ಯಾವುದು ಅಂತ ಇನ್ನೂ ಅನೌನ್ಸ್ ಅಂತೂ ಸದ್ಯ ಅಂತೂ ಆಗೋಕ್ಕೆ ನನಗೆ ಯಾಕೋ ಅನ್ನಿಸ್ತಾ ಇಲ್ಲ ಸೊ ಅದೇ ರೀತಿಯಲ್ಲಿ ಏನು ಬಿಲ್ಲರಂಗ ಭಾಷೆ ಅಂತ ಅನ್ನಿಸ್ತಾ ಇದೆ ನನಗೆ ಇನ್ನೇನು ಅತಿ ಶೀಘ್ರದಲ್ಲೇ ಮೇ ಬಿ ಬರ್ತಾರೆ ಅನ್ಸ ಅಂತ ಅನಿಸುತ್ತೆ ನನಗೆ ಸೊ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಒಂದು ಪೋಸ್ಟ್ ಹಂಚ್ಕೊಂಡಿದ್ದಾರೆ ಸೊ ಒಂದು ಹಿಂಟ್ ಅಂತೂ ಕೊಟ್ಟಿದ್ದಾರೆ ಒಂದು ದೊಡ್ಡದಾಗಿ ಏನೋ ಒಂದು ಬರ್ತಿದೆ ಅಂತ ಸೊ ನೋಡೋಣ ಸುದೀಪ್ ಸರ್ ಕೂಡ ಹೇಳಿದರು ಅವ್ರಿಗೂ ಇನ್ನೂ ಕನ್ಫರ್ಮ್ ಆಗಿಲ್ಲ ಇನ್ನೂ ನಡೀತಾ ಇದೆ ಅಂದರೆ ಆರ್ಟ್ ಸೆಟ್ ಡಿಸೈನ್ ವರ್ಕ್ ಏನೋ ನಡೀತಾ ಇದೆ ಅಂತೆಲ್ಲ ಹಂಚ್ಕೊಂಡಿದ್ರು ರೀಸೆಂಟಾಗಿ ಸೊ ಮೇ ಬಿ ಒಂದು ಸಾರಿ ಪಕ್ಕ ಆದಮೇಲೆ ದೊಡ್ಡದಾಗಿ ದೊಡ್ಡದಾಗಿ ಮೇ ಬಿ ಅನೌನ್ಸ್ ಮಾಡ್ತಾರೆ ಅಂತ ನನಗನ್ಸುತ್ತೆ ಇದೊಂದು ಚಿಕ್ಕದ ಒಂದು ಅಪ್ಡೇಟ್ ಅಂತ ಹೇಳ್ಬೋದು ಸುದೀಪ್ ಸರ್ ಅಭಿಮಾನಿಗಳಿಗೆ ಅಂತ ನನ್ನ ಕಡೆಯಿಂದ ಸೊ ಇದು ಅವರು ಹಂಚ್ಕೊಂಡಿರೋ ಪ್ರಕಾರ ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟವೇ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ